ಮತ್ತೆ ಡಿಟೆಕ್ಟಿವ್ ಆಗಿ ರಮೇಶ್ ಅರವಿಂದ್ ರವರು ಶಿವಾಜಿ ಸೂರತ್ಕಲ್ ಪಾರ್ಟ್ 2 ಸಿನಿಮಾ ಮೂಲಕ ಬಂದಾಯಿತು ಹೌದು ಈಗಾಗಲೇ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಿವಾಜಿ ಸೂರತ್ಕಲ್ ಪಾರ್ಟ್ 2 ಸಿನಿಮಾದ 40ರಷ್ಟು ಶೂಟಿಂಗ್ ಅನ್ನು ಮುಗಿಸಿದೆ ಚಿತ್ರತಂಡ ಈಗ ಸಿನಿ ಪ್ರೇಕ್ಷಕರ ತಲೆಯಲ್ಲಿ ಹುಳ ಬಿಡುವಂತಹ ಮತ್ತೊಂದು ಪೋಸ್ಟರ್ ಕೂಡ ಸಿನಿಮಾ ತಂಡದಿಂದ ರಿಲೀಸ್ ಆಗಿದ್ದು ಇದನ್ನ ಡಿಕೋಡ್ ಮಾಡಿದಾಗ ನಮಗೆ ಸಿಗುವಂತಹ ಹಲವಾರು ಇಂಟರೆಸ್ಟಿಂಗ್ ವಿಚಾರಗಳು ಇವು ಹೌದು ಪೋಸ್ಟರ್ ಅನ್ನು ನಾನು ತುಂಬಾ ಡೀಪ್ ಆಗಿ ಡಿಕೋಡ್ ಮಾಡಿದ್ಮೇಲೆ ನನಗೆ ಹಲವಾರು ವಿಷಯಗಳು ಗೊತ್ತಾಯಿತು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ಇಲ್ಲಿ ರಮೇಶ್ ಅರವಿಂದ್ ಅವರ ಗನ್ ಗ್ಲಾಸ್ ಅಲ್ಲಿ ರೈಟ್ ಐ ಏನಿದೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಲೆಫ್ಟ್ ಐ ಏನಿದೆ ಅದು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಅವರಿಗೆ ಅವರ ಕಣ್ಮುಂದೆ ಆಗುವಂತ ವಿಚಾರಗಳು ಗೊತ್ತಾಗದಲೇ ಇರಬಹುದು ಒಂದು ಕಣ್ಣಿಗೆ ಅರ್ಧ ಮಾತ್ರ ಗೊತ್ತಾಗುತ್ತೆ ಅನ್ನೋದನ್ನ ಡೈರೆಕ್ಟರ್ ನಮಗೆ ಹೇಳೋ ಕೊರ್ತಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಇಲ್ಲಿ ದ ಡ್ರೀಮ್ ಡೈರೆಕ್ಟರಿ ಫ್ರಮ್ ಎ ಟು ಝೆಡ್ ಅಂತ ಒಂದು ಬುಕ್ ಇದೆ ಈ ಬುಕ್ ನ ಬಗ್ಗೆ ಕೂಡ ನಾನು ಒಂದಷ್ಟು ತಿಳ್ಕೊಂಡೆ ಅಂದ್ರೆ ನಮ್ಮ ಕನಸಿನಲ್ಲಿ ಬರುವಂತಹ ಯಾವುದೇ ಒಂದು ಸನ್ನಿವೇಶ ಅಥವಾ ವಿಚಾರ ಅಥವಾ ಏನು ಪಿಕ್ಚರ್ಸ್ ಅಥವಾ ಥಿಂಗ್ಸ್ ಏನಿರುತ್ತೆ ಅದಕ್ಕೆ ಒಂದೊಂದು ಕಾರಣ ಇರುತ್ತಂತೆ ಅದನ್ನ ಡಿಫ್ರೆಂಟ್ ಥೀಸಿಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ವ್ಯಾಖ್ಯಾನಗಳಲ್ಲಿ ಈ ಬುಕ್ ನಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅಂದ್ರೆ ಯಾವುದೋ ಒಂದು ಕನಸು ಬಿದ್ರೆ ಅದು ಹೆಂಗೆ ನಮ್ಮ ಫ್ಯೂಚರ್ಗೆ ರಿಲೇಟ್ ಆಗುತ್ತೆ ಅಥವಾ ನಮ್ಮ ನಿಜ ಜೀವನಕ್ಕೆ ಹೆಂಗ್ ರಿಲೇಟ್ ಆಗುತ್ತೆ ಅನ್ನೋದೊಂದು ಬುಕ್ಸ್ ಅದು ಈ ವಿಡಿಯೋನ ಈಗೆಲ್ಲ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಶಿವಾಜಿ ಅವರು ಕನಸನ್ನ ನಂಬತಾರ ತಮ್ಮ ಕನಸಿನಲ್ಲಿ ಬಂದಂತಹ ವಿಷಯಗಳಿಗೂ ಸಿನಿಮಾದಲ್ಲಿ ಆಗುವಂತಹ ನೈಜ ಜೀವನದಲ್ಲಿ ಆಗುವಂತಹ ವಿಷಯಗಳಿಗೂ ಕನೆಕ್ಟ್ ಆಗುತ್ತಾ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಇನ್ನು ಇಲ್ಲಿ ನೋಡ್ತಾ ಇದ್ರೆ ಮೈಂಡ್ ಹಂಟರ್ ಅಂತ ಒಂದು ಬುಕ್ ಕೂಡ ಇದೆ ಈಗಾಗಲೇ ಹಲವಾರು ಕೇಸ್ಗಳು ಇದರಲ್ಲಿ ಅಡಕವಾಗಿರುತ್ತೆ ಹೇಗೆ ಕಂಡುಹಿಡಿದ್ರು ಅದನ್ನ ಆ ಕೇಸ್ಗೆ ಏನೇನು ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಕೂಡ ಕ್ರಿಮಿನಲ್ ಕೇಸ್ಗಳ ಎಲ್ಲ ಸಂಪೂರ್ಣ ವಿವರ ಇರುತ್ತೆ ಸೊ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದಾರೆ ಇಷ್ಟು ಬುಕ್ಸ್ಗಳನ್ನ ಅಂತಂದ್ರೆ ನಮ್ಮ ಶಿವಾಜಿ ಸೂರತ್ಕಲ್ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಅಪ್ಗ್ರೇಡ್ ಆಗಿದ್ದಾರೆ ವಿಷಯವನ್ನ ಕಂಡುಹಿಡಿಯೋದ್ರಲ್ಲಿ ಅನ್ನೋದನ್ನ ಡೈರೆಕ್ಟರು ಈ ಪೋಸ್ಟರ್ ಮೂಲಕ ನಮಗೆ ತೋರಿಸಿದ್ದಾರೆ ಮತ್ತೆ ಇಲ್ಲಿ ಜೂಮ್ ಮಾಡಿ ನೋಡಿದಾಗ ನನಗೆ ಇಲ್ಲಿ ಫುಟ್ ಪ್ರಿಂಟ್ಸ್ ಇದೆ ಅಂತ ಅನ್ನಿಸ್ತು ಮತ್ತೆ ಈ ಕಡೆ ನೋಡಿದಾಗ ಫಿಂಗರ್ ಪ್ರಿಂಟ್ ಇದೆ ಅಂತ ಅನ್ನಿಸ್ತು ಸೊ ಎಲ್ಲೋ ಒಂದ್ ಕಡೆ ಫಿಂಗರ್ ಪ್ರಿಂಟ್ ಅನ್ನೋದು ಕೂಡ ಒಂದು ಕೇಸ್ಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಅದನ್ನು ಕೂಡ ನಮಗೆ ಪೋಸ್ಟರ್ ಅಲ್ಲಿ ಟೆಕ್ಸ್ಚರ್ ಮೂಲಕ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಕಾಡಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಶಿವಾಜಿ ಅವರು ಸೊ ಕಾಡಲ್ಲಿ ಡಾರ್ಕ್ ಅಲ್ಲಿದೆ ಸೊ ಕನಸಲ್ಲಿ ಬರುವಂತಹ ಸೀನ ಇದು ಗೊತ್ತಿಲ್ಲ ಇನ್ನು ನಾನು ಸ್ಕಲ್ ನ ನೋಡಿದೆ ಸ್ಕಲ್ ಕೂಡ ತಲೆಯ ಮೇಲೆ ಕ್ರ್ಯಾಕ್ ಆಗಿದೆ ಸೈಡ್ ಅಲ್ಲಿ ಕೂಡ ಕ್ರ್ಯಾಕ್ ಇದೆ ಸೊ ಈ ಸ್ಕಲ್ ಕೂಡ ಶಿವಾಜಿ ಸೂರತ್ಕಲ್ ಪಾರ್ಟ್ 2 ಸಿನಿಮಾಗೆ ಹೇಗೆ ರಿಲೇಟ್ ಆಗುತ್ತೆ ಗನ್ ಕೂಡ ಇದೆ ಮತ್ತೆ ಟೈಮ್ ಅನ್ನೋದು ಕೂಡ ಗಡಿಯಾರ ಇದೆ ಅಂದ್ರೆ ಪ್ರತಿ ಕ್ಷಣ ಕ್ಷಣಕ್ಕೂ ಸಿನಿಮಾದಲ್ಲಿ ಡೈರೆಕ್ಟರ್ ನಮಗೆ ಕುತೂಹಲ ಇರುತ್ತೆ ಥ್ರಿಲ್ಲಿಂಗ್ ಹುಟ್ಟಿಸ್ತಾರೆ ಸಸ್ಪೆನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಪಾರ್ಟ್ 1 ಗಿಂತ ಪಾರ್ಟ್ 2 ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂಡ್ ಸಸ್ಪೆನ್ಸ್ ಫುಲ್ಲಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶಿವಾಜಿ ಅವರು ಕೂಡ ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಆಗಿದ್ದಾರೆ ತಮ್ಮ ಲುಕ್ಕಲ್ಲಿ ಥಿಂಕ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಅದನ್ನು ಪೋಸ್ಟರ್ ನೋಡಿದ್ರೆ ನೋಡ್ಬೋದು ಮತ್ತೆ ಆ ಲೈಟಿಂಗ್ ಅನ್ನು ಯೂಸ್ ಮಾಡ್ಕೊಳ್ತಿರೋದು ನಾವು ನೋಡ್ತಾ ಇದ್ರೆ ಆ ಸಿನಿಮಾ ತಂಡ ಕೂಡ ಮೇಕಿಂಗ್ ವೈಸ್ ತುಂಬಾ ಅಪ್ಡೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ವಿಜುವಲಿ ನಮಗೆ ಒಂದೊಳ್ಳೆ ಟ್ರೀಟ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಕಾದ್ ನೋಡ್ಬೇಕು ಮತ್ತೆ ಇನ್ನು ನಮ್ಮ ರಮೇಶ್ ಅರವಿಂದ್ ರವರ ಭುಜದ ಮೇಲೆ ಗೂಬೆ ಇದೆ ಅದು ಏನಕ್ಕೆ ಅಂತ ಗೊತ್ತಾಗಿಲ್ಲ ಗೂಬೆ ಅದು ಗೊತ್ತಾಗ್ತಾ ಇಲ್ಲ ಅದ್ ಬಿಟ್ರೆ ನಾವಿನ್ನ ಪೆನ್ ಅನ್ನ ನಾನು ಮತ್ತಷ್ಟು ಜೂಮ್ ಮಾಡಿ ನೋಡಿದಾಗ ಇಲ್ಲಿ ಲೈಟ್ ಕೂಡ ಏನು ಫೋಕಸ್ ಲೈಟ್ ಏನಿದೆ ಟೇಬಲ್ ಲ್ಯಾಂಪ್ ಅದು ಆ ಪೆನ್ ಮೇಲೆ ಬಿದ್ದಿದೆ ಸೊ ಇದು ನಾನು ಜೂಮ್ ಮಾಡಿ ನೋಡಿದಾಗ ಇದೆಲ್ಲೋ ಒಂದ್ ಕಡೆ ಬ್ಲಡ್ ಬರ್ತಾ ಇದೆಯಾ ಪೆನ್ ಮೇಲೆ ಪೆನ್ ಮೇಲಿರೋ ಬ್ಲಡ್ ಅಂತ ಅನ್ಸುತ್ತೆ ಸೊ ಇಲ್ಲಿ ಭೂತ್ಕರ್ಣಿನೂ ಪೆನ್ ಅನ್ನ ಪಾಯಿಂಟ್ ಮಾಡಿ ತೋರಿಸ್ತಾ ಇದೆ ಲೈಟ್ ಕೂಡ ಅದ್ರ ಮೇಲಿದೆ ಸೊ ಶಿವಾಜಿ ಸೂರತ್ಕಲ್ ಪಾರ್ಟ್ 2 ಸಿನಿಮಾಗೂ ಆ ಪೆನ್ ಮತ್ತೆ ಆ ಸ್ಕಲ್ ಏನಿದೆ ಅದಕ್ಕೂ ಸಂಬಂಧ ಇದೆ ಅಂತ ಅನ್ಸ್ಬೋದು ಮತ್ತೆ ಅವರು ರೈಟ್ ಜೇಬಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಜೋಬಲ್ ಏನೋ ಇದೆ ಈ ಕಡೆ ಸಮ್ ಡಾಕ್ಯುಮೆಂಟ್ಸ್ ತರ ಏನೋ ಇಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಯಾವುದೋ ಹಳೆ ಕಾಲದ ಪೇಪರ್ಸು ಪ್ಲಸ್ ಇದು ಸುಟ್ಟೋಗಿದೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ನಾಶ ಆಗಿರೋ ತರ ಇದೆ ಸೊ ಇದೇನು ಅಂತ ನಂಗೆ ಡಿಕೋಡ್ ಮಾಡಕ್ ಆಗ್ಲಿಲ್ಲ ಆಕ್ಚುಲಿ ತುಂಬಾ ಸಣ್ಣ ಥಿಂಗ್ ಅದು ಈ ಹಿಂದೆನು ಕೂಡ ಇನ್ನೊಂದಿದೆ ಸೊ ಇದರಿಂದ ಏನಾದ್ರು ರೈಟ್ ಇನ್ಫಾರ್ಮೇಶನ್ ಸ್ಟೋರಿಗೆ ಕನೆಕ್ಟ್ ಆಗೋ ಥರ ಇದೆಯಾ ನೋಡಬೇಕು ನಾವು ಒಟ್ಟಾರೆ ಒಂದು
ಮಿಸ್ಟರಿ ಥ್ರಿಲ್ಲಿಂಗ್ ಮಿಸ್ಟೀರಿಯಸ್ ಕೇಸ್ ಆಫ್ ಮಾಯಾವೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಶಿವಾಜಿ ಸೂರತ್ಕಲ್ ಪಾರ್ಟ್ ಟು ಸಿನಿಮಾಗೆ ನಾನಂತೂ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಫಸ್ಟ್ ಪೋಸ್ಟರ್ನು ಕೂಡ ನೀವು ಗಮನಿಸೋದಾದ್ರೆ ತುಂಬಾ ಹಲವಾರು ವಿಷಯಗಳನ್ನ ಹೇಳೋಕೆ ಹೊರಟಿದ್ರು ಡೈರೆಕ್ಟರು. ಈಗ ಪಾರ್ಟ್ ಟೂ ಸಿನಿಮಾದ ಮತ್ತೊಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನಾನಂತೂ ಶಿವಾಜಿ ಸೂರತ್ಕಲ್ ಪಾರ್ಟ್ ಟೂ ಸಿನಿಮಾಗೆ ಸಿಕ್ಕಾಬಟ್ಟೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಡಿ ಕೋಡ್ ಇಷ್ಟ ಆಗಿದ್ರೆ